ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಕಳು ಸೇಫಾ? ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಕಳು ಸೇಫಾ ಅಲ್ವಾ? ಐ ಕೆ ನಾಟ್ ಟಾಕ್ ಅಬೌಟ್ ಆಲ್ ಅದರ್ ಹೆಣ್ಮಕ್ಳು, ಬೇರೆ ಎಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ನಾನು ಇವತ್ತು ಒಂದು ಚೈತ್ರಹಳ್ಳಿ ಕಿರಿ ಅನ್ನೋ ಒಂದು ಹೆಸರಾಗಲಿ, ಒಂದು ಜನ ನನ್ನನ್ನು ರೆಕಗ್ನೈಸ್ ಮಾಡ್ತಾರಾಗಲಿ, ಎಲ್ಲನೂ ಆಗಿರೋದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ. ಆ್ಯಂಡ್ ನಾನು ಐ ಕ್ಯಾನ್ ಸೇ ಪ್ರೌಡ್ಲಿ ದ್ಯಾಟ್ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮಗಳು. ನಾನು ವರ್ಕ್ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಆಗಲಿ, ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಆಗಲಿ, ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ, ಹ್ಯಾವ್ ಆಲ್ ಟ್ರೀಟೆಡ್ ಮೀ ಲೈಕ್ ದೇರ್ ಫ್ಯಾಮಿಲಿ ಮೆಂಬರ್. ಸೊ ನನಗೆ ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ ನನಗೆ ಒಂದೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಯಾರೂ ನನ್ನ ಜೊತೆ ತಪ್ಪಾಗಿ ಒಂದ್ಸತಿನೂ ನಡ್ಕೊಂಡಿಲ್ಲ. ಮೀನ್ ಅದೇನು, ನಾನು ತುಂಬ ಚಿಕ್ಕವಳಿದ್ದೆ ಅಂತ ನನ್ನನ್ನು ತುಂಬ ಮಗು ಥರ ನೋಡ್ಕೋತಿದ್ರು ಅಂತನೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ವರ್ಕ್ ಮಾಡಿರೋ ಎಲ್ಲ ಮೂವೀಸಲ್ಲೂ ನನ್ನನ್ನು ತುಂಬ ಪ್ರೀತಿಯಿಂದ ಒಂದು ಮಗು ಥರನೇ ತುಂಬ ಪ್ಯಾಂಪರ್ ಮಾಡಿ ನೋಡ್ಕೊಂಡಿದ್ದಾರೆ. ಸೊ ಅಫ್ಕೋರ್ಸ್ ಐ ಕಾಂಟ್ ಸೇ ದ್ಯಾಟ್ ಅಬೌಟ್ ದಿ ಅದರ್ ಇಂಡಸ್ಟ್ರೀಸ್. ಬಟ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಈಸ್ ದ ಸೇಫೆಸ್ಟ್ ವೆನ್ ಇಟ್ ಕಮ್ಸ್ ಟು ವಿಮೆನ್. ಹೆಣ್ಮಕ್ಳಿಗೆ ದ ಸೇಫೆಸ್ಟ್ ಇಂಡಸ್ಟ್ರಿ ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅಫ್ಕೋರ್ಸ್ ನಾನು ಬೇರೆ ಇಂಡಸ್ಟ್ರಿನಲ್ಲಿ ಒಂದು ತಮಿಳಲ್ಲಿ ಒಂದು ಮಾಡಿದ್ದೀನಿ, ತಮಿಳಲ್ಲೂ ನನಗೇನಂಥ ಏನು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಐ ವಾಸ್ ವೆರಿ ಸೇಫ್ ಓವರ್ ದೇರ್. ಒಂದು ತೆಲುಗು ಆಫರ್ ಬಂದಿತ್ತು ನನಗೆ, ತೆಲುಗು ಆಫರ್ ಬಂದಿತ್ತು, ಹೋದ್ವಿ ನಾವು ಹೈದರಾಬಾದ್ಗೆ. ಆ್ಯಂಡ್ ಒನ್ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು, ಸಮಥಿಂಗ್ ಲೈಕ್ ಯು ವಿಲ್ ಹ್ಯಾವ್ ಟು ಮೀಟ್ ದ ಪ್ರೊಡ್ಯೂಸರ್ ಬಿಫೋರ್ ಸೈನಿಂಗ್. ಸೊ ಒಂದು ಸ್ವಲ್ಪ ಏನೋ ಸರಿ ಇಲ್ವಲ್ಲ ಅನ್ನಿಸ್ತು. ಸೊ ಹಾಗೆ ಹೋದವರ ಹಾಗೆ ವಾಪಸ್ ಬಂದ್ವಿ, ನೆಕ್ಸ್ಟ್ ಫ್ಲೈಟ್ ಇಟ್ಕೊಂಡು ವಾಪಸ್ ನಾನು ನಮ್ಮ ಅಮ್ಮ ಬೆಂಗಳೂರಿಗೆ ಬಂದ್ವಿ. ಸೊ ಬೇರೆ ಇಂಡಸ್ಟ್ರಿನಲ್ಲಿ ಎಷ್ಟು ಸೇಫೋ ಎಷ್ಟು ಸೇಫ್ ಅಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳು 100% ಸೇಫ್. ಆ್ಯಂಡ್ ಒಂದು ಆಪರ್ಚುನಿಟೀಸ್ಗಾದರೂ ಆಗಲಿ, ಒಂದು ಟ್ರೀಟ್ಮೆಂಟ್ ಆದರೂ ಆಗಲಿ, ತುಂಬ ಒಳ್ಳೆ ಜನ ಇದ್ದಾರೆ ಇಂಡಸ್ಟ್ರಿನಲ್ಲಿ. ತುಂಬ ಅಂದರೆ ಗೊತ್ತಿಲ್ದಿರ ಇದ್ರೆ ಅದು ಬೇರೆ, ಐ ಡೋಂಟ್ ನೋ, ಪ್ರಾಬಬ್ಲಿ ಮಿಡ್ಲ್ ಮೆನ್ ಆ ಥರ ಎಲ್ಲ ಯಾರಾದ್ರೂ ಡಿಸ್ಟರ್ಬ್ ಮಾಡ್ಬೋದು ಅಂತ ಹೆಣ್ಮಕ್ಳು ಮಕ್ಕಳನ್ನ. ಬಟ್ ಇಫ್ ಯು ಗೋ ಥ್ರೂ ಪ್ರಾಪರ್ ಪ್ರೊಡಕ್ಷನ್ ಹೌಸಸ್, ಪ್ರಾಪರ್ ಚಾನೆಲ್ಸ್, ಪ್ರಾಪರ್ ಪೀಪಲ್, ಯಾರೂ ಒಂದು ಹೆಣ್ಮಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋ ಥರದವರು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಾನಂತೂ ನೋಡಿಲ್ಲ, ಇಲ್ಲಿವರೆಗೂ ನೋಡಿಲ್ಲ, ನನಗೆ ಎಕ್ಸ್ಪೀರಿಯೆನ್ಸು ಇಲ್ಲ. ದಿಸ್ ಇಸ್ ದ ಸೇಫೆಸ್ಟ್ ಅಂತ ನಾನು ಪ್ರಾಬ್ಲಿ ಐ ಕ್ಯಾನ್ ರೈಟ್ ಇಟ್ ಡೌನ್, ಬಟ್ ಯು ನೋ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಸ್ ದ ಸೇಫೆಸ್ಟ್ ಇಂಡಸ್ಟ್ರಿ ಐ ಹ್ಯಾವ್ ಸೀನ್ ಆ್ಯಂಡ್ ಐ ವರ್ಕ್. ಆ್ಯಂಡ್ ನಾನು ಇವತ್ತು ಏನೇ ಒಂದು ಹೆಸರಾಗಲಿ, ಒಂದು ಫೇಮ್ ಆಗಲಿ, ಜನ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ, ಒಂದು ಪ್ರೀತಿ ಕೊಡ್ತಾರೆ, ಇವತ್ತಿಗೂ ನನಗೆ ಒಂದು ಟೆಲಿವಿಷನ್ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಒಂದು ಓಕೆ ಚೈತ್ರ ಹಳ್ಳಿಕೇರಿ ಪ್ರೊಡ್ಯೂಸರ್ ಅನ್ನೋ ಥರ ಏನೇ ಆದ್ರೂ ದ್ಯಾಟ್ ಈಸ್ ಬಿಕಾಸ್ ಆಫ್ ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ದಟ್ ಐ ಲೈಕ್ ಇಟ್. ಸೊ ನನ್ನ ಅಸ್ತಿತ್ವದಲ್ಲಿ ನನ್ನ ರೆಕಗ್ನಿಷನ್ ಇರೋದು ಬಿಕಾಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಐ ಕ್ಯಾನ್ ಸೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಈಸ್ ಅನ್ನದಾತ ಆ್ಯಂಡ್ ಒಂದು ಐಡೆಂಟಿಟಿ, ನನಗೊಂದು ಐಡೆಂಟಿಟಿ ದಾತ. ಸೊ ಎವ್ರಿಥಿಂಗ್ ಐ ಗಾಟ್ ಫ್ರಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಇಟ್ಸ್ ದ ಬೆಸ್ಟ್ ಬೈ ಫಾರ್, ಹ್ಯಾಂಡ್ಸ್ ಡೌನ್ ದ ಬೆಸ್ಟ್ ಇಂಡಸ್ಟ್ರಿ. ನನ್ನ ಲೈಫಲ್ಲಿ ನಾನು ಬೆಸ್ಟ್ ಲೈಫ್ ನೋಡಿದ್ದು ಅಂದರೆ ಮಾಡೆಲಿಂಗ್ ಟೈಮಲ್ಲಿ. ಅಂದರೆ ಐ ಕಮ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ 5-star ಹೋಟೆಲ್ಸ್ ಆಗಲಿ, ಫ್ಲೈಟ್ಸ್ ಅಲ್ಲಿ ಅಷ್ಟು ಟ್ರಾವೆಲ್ ಮಾಡೋದು ಯಾರೂ ಅವಾಗ ಮಾಡಿರಲಿಲ್ಲ. ಸೊ ಬಟ್ ಐ ವಾಸ್ ಒನ್ ಪರ್ಸನ್, ಎಲ್ಲ ಶೂಟ್ಸೂ 5-star ಹೋಟೆಲಲ್ಲೇ ಆಗೋದು,
ಮಾಡ್ಲಿಂಗ್ದು ಎಲ್ಲ ರಿಹರ್ಸಲ್ಸು 5-star ಹೋಟೆಲಲ್ಲಿ ಆಗೋದು, ಶೋಸ್ ಎಲ್ಲ 5-star ಹೋಟೆಲಲ್ಲಿ ಆಗೋದು. ಆಮೇಲೆ ಶೋಸ್ಗೋಸ್ಕರ ನಮ್ಮ ಮಾಡೆಲ್ಸ್ನ ಉಳಿಸ್ತಾ ಇದ್ದಿದ್ರು 5-star ಹೋಟೆಲಲ್ಲೇ ಉಳಿಸೋರು. ಆಮೇಲೆ ಯಾವುದೇ ಶೂಟು ಯಾವುದೇ ಶೋ ಹೋಗಬೇಕು ಅಂದ್ರೂ ಫ್ಲೈಟಲ್ಲೇ ಹೋಗೋದು. ಸೊ ಐ ಸಾ ಹೈ ಲೈಫ್, ಕಂಪ್ಲೀಟ್ ಹೈ ಲೈಫ್ ಹೆಂಗಿರುತ್ತೆ ಅನ್ನೋದು ನಾನು ಮಾಡ್ಲಿಂಗಲ್ಲಿದ್ದಾಗ ನೋಡಿದ್ದು. ಮೂವೀಸಲ್ಲಿ ಏನಾಯಿತು, ಮೂವೀಸಲ್ಲಿ ಟೀಮ್ ವರ್ಕ್ ನೋಡಿದೆ ನಾನು. ಮೂವೀಸ್ ಎಕ್ಸ್ಪೀರಿಯನ್ಸ್ ಅಫ್ಕೋರ್ಸ್ ಎಲ್ಲರದು ಈಗೋ, ಆಮೇಲೆ ಒಂದು ಸೆಟ್ಟಲ್ಲಿ ಐ ಥಿಂಕ್ ಆಲ್ಮೋಸ್ಟ್ 100 people ಇರ್ತಾರಲ್ವ, ಆ 100 ಜನರದೂ ಟೆಂಪರ್ಮೆಂಟ್ಸ್ ಚೇಂಜ್ ಇರುತ್ತೆ. ಒಬ್ಬರು ಆ್ಯಂಡ್ ಹೈರಾರ್ಕಿ, ಡೈರೆಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ, ಆಮೇಲೆ ಸೀನಿಯರ್ ಆ್ಯಕ್ಟರ್ಸ್. ಸೊ ಇದೆಲ್ಲ ಹೈರಾರ್ಕಿ ನಾನು ನೋಡಿದ್ದು ಮೂವೀಸಲ್ಲೇ. ಇಲ್ಲಾಂದರೆ ಮಾಡ್ಲಿಂಗಲ್ಲಿ ನೀನು ಎಷ್ಟೇ ಫೇಮಸ್ ಮಾಡಲ್ ಆಗಿರೋ, ದೇ ವಾಸ್ ನೋ ಇದಿರಲಿಲ್ಲ, ಒಂಥರ ಹೈರಾರ್ಕಿ ಥರ ಇಲ್ಲ, ಎವ್ರಿಬಡಿ ಈಸ್ ದ ಸೇಮ್ ಅನ್ನೋ ಥರನೇ ಇತ್ತು. ಬಟ್ ಅದನ್ನು ನಾನು ನೋಡಿದ್ದು ಮೂವಿ ಇಂಡಸ್ಟ್ರಿನಲ್ಲಿ. ಲೈಕ್ ಯುನೋ, ಒಬ್ಬ ಫೇಮಸ್ ಹೀರೋ ಆದರೆ ಯಾವ ಥರ ಟ್ರೀಟ್ ಮಾಡ್ತಾರೆ, ಒಬ್ಬ ನಾರ್ಮಲ್ ಆ್ಯಾವ್ರೇಜ್ ಹೀರೋ ಆದರೆ ಯಾವ ಥರ ಟ್ರೀಟ್ ಮಾಡ್ತಾರೆ, ಒಬ್ಬ ಫೇಮಸ್ ಹೀರೋಯಿನ್ ಆದರೆ ಯಾವ ಥರ ಟ್ರೀಟ್ ಮಾಡ್ತಾರೆ, ಒಂದು ನಾರ್ಮಲ್ ಆಗಿದ್ದರೆ ಹೆಂಗೆ ಟ್ರೀಟ್ ಮಾಡ್ತಾರೆ. ಸೊ ಇದೆಲ್ಲ ಡಿಫ್ರೆನ್ಸ್ ಆಫ್ ಟ್ರೀಟ್ಮೆಂಟ್ ನಾನು ನೋಡಿದ್ದು ಕಂಡಿದ್ದು ಎಲ್ಲ ಇಂಡಸ್ಟ್ರಿಗೆ ಬಂದಮೇಲೆ. ಅದಕ್ಕಿಂತ ಮುಂಚೆ ಲೈಫ್ ವಾಸ್ ವೆರಿ ವೆರಿ ರೋಸಿ ನನಗೆ. ನಂತರ ರೋಸ್ ಟಿಂಟೆಡ್ ಗ್ಲಾಸಸ್ಸಿಂದ ಲೈಫ್ನ ನೋಡ್ತಾ ಇದ್ದೆ, ಯಾಕಂದರೆ ಎವ್ರಿಥಿಂಗ್ ವಾಸ್ ಸೋ ಈಸಿ. ಅವಾಗ ಹೀರೋನ ಒಂದು ಹೋಟೆಲಲ್ಲಿ ಉಳಿಸ್ತಾರೆ, ಒಂದು 5-star ಹೋಟೆಲಲ್ಲಿ ಉಳಿಸ್ತಾರೆ, ಇನ್ನು ಮಿಕ್ಕಿದ್ದವ್ರನ್ನ ಬೇರೆ ಕಡೆ ಉಳಿಸ್ತಾರೆ. ಈ ಥರ ಎಲ್ಲ ನೋಡಿದ್ದು ನಾನು ಇಂಡಸ್ಟ್ರಿಗೆ ಬಂದಮೇಲೇ. ಸೊ ನನಗೆ ಅವಾಗ ಯಾಕೆ ಹಿಂಗೆ ಮಾಡ್ತಾರೆ ಬೇರೆಯವ್ರಿಗೆ ಎಲ್ಲರಿಗೂ ಯಾಕೆ ಅನ್ನೋದು ಒಂದು ಸ್ವಲ್ಪ ಇತ್ತು. ಬಟ್ ಸೀರಿಯಲಲ್ಲಿ ಐ ಗಾಟ್ ಅ ಲಾಟ್ ಆಫ್ ರೆಕಗ್ನಿಷನ್, ಯಾಕಂದರೆ ಅದು ತುಂಬ ದೊಡ್ಡ ಫೇಮಸ್ ಸೀರಿಯಲ್ ಆಗಿತ್ತು. ನನ್ನ ಮೂವೀಸೆಲ್ಲ ಅಂಥ ಏನು ಅಷ್ಟು ಹಿಟ್ ಖುಷಿ ಬಿಟ್ಟು ಅಷ್ಟೇನು ಹಿಟ್ ಆಗಿರಲಿಲ್ಲ. ನಾನೇನು ಯಾವ ದೊಡ್ಡ ತುಂಬ ಫೇಮಸ್ ಹೀರೋಯಿನ್ ಅಂತ ಹಾಗೆ ಇರಲಿಲ್ಲ ಅಲ್ಲಿವರೆಗೂ. ಖುಷಿ ವಾಸ್ ದ ಒನ್ ವಿಚ್ ಗಾಟ್ ಮೀ ಆಲ್ ದ ರೆಕಗ್ನಿಷನ್. ಸೊ ಅಲ್ಲಿವರೆಗೂ ಐ ವಾಸ್ ಲೈಕ್ ಅ ನಾರ್ಮಲ್ ಹೀರೋಯಿನ್ ಓನ್ಲಿ, ಏನು ಯಾವ ದೊಡ್ಡ ಟಾಪ್ ಬ್ರ್ಯಾಕೆಟಲ್ಲಿ ನನ್ನನ್ನು ಕನ್ಸಿಡರೂ ಮಾಡ್ತಾ ಇರಲಿಲ್ಲ. ಬಟ್ ಸೀರಿಯಲ್ ವಾಸ್ ಅ ವೆರಿ ವೆರಿ ಫೇಮಸ್ ಸೀರಿಯಲ್ ಅವಾಗ ಪ್ರೀತಿಗಾಗಿ. ಆಮೇಲೆ ಅದರದ್ದು ಟೈಟಲ್ ಸಾಂಗ್ ವಾಸ್ ಆಲ್ಸೋ ವೆರಿ ಫೇಮಸ್. ಸೊ ಆ ಸೀರಿಯಲಿಂದ ತುಂಬಾ ನನಗೆ ರೆಕಗ್ನಿಷನ್ ಬಂದಿತ್ತು ಅವಾಗ. ಸೊ ಬಟ್ ಸೀರಿಯಲಲ್ಲಿ ಹಾರ್ಡ್ ವರ್ಕ್ ನೋಡಿದೆ, ಆ್ಯಂಡ್ ಐ ಥಿಂಕ್ ಸೀರಿಯಲಲ್ಲೇ ನಾನು ಐ ಲರ್ನ್ಡ್ ಹೌ ಟು ಆ್ಯಕ್ಟ್. ಐ ಲರ್ನ್ಡ್ ಬಿಕಾಸ್ ಎವ್ರಿ ಡೇ ನಾನು ಮಾಡಿದ ಕ್ಯಾರೆಕ್ಟ್ರಲ್ಲಿ ಎಷ್ಟು ಎಮೋಷನ್ಸ್ ಇತ್ತು ಅಂದರೆ ಐ ಲರ್ನ್ಡ್ ಹೌ ಟು ಆ್ಯಕ್ಟ್ ಇನ್ ಪ್ರೀತಿಗಾಗಿ ಪ್ರಾಪರಾಗಿ. ಅಂದರೆ ದಿನಕ್ಕೆ 7-8 ಸೀನ್ ಆಗ್ತಿತ್ತು. ಸೊ ಕ್ವಿಕ್ಕಾಗಿ ರೆಡಿ ಆಗಬೇಕು, ಆಮೇಲೆ ಒಂದೊಂದು ಸೀನಲ್ಲೂ ಬೇರೆ ಬೇರೆ ಎಮೋಷನ್ಸು, ಬೇರೆ ಬೇರೆ ಮೂಡ್ಸು. ಸೊ ಐ ಲರ್ನ್ಡ್ ನನ್ನ ಕ್ರಾಫ್ಟ್ನ ನಾನು ಇಂಪ್ರೂವ್ ಮಾಡ್ಕೊಂಡಿದ್ದು ಸೀರಿಯಲಲ್ಲಿ ವಿತ್ ಬಿಕಾಸ್ ಮೂವೀಸಲ್ಲಿ ಏನಾಗುತ್ತೆ, ಎಷ್ಟು ಟೇಕ್ ತೊಗೊಂಡ್ರೂ ನಡೆಯುತ್ತೆ, ಆಮೇಲೆ ದಿನಕ್ಕೆ 2-3 ಸೀನ್ ಅಷ್ಟೇ ಮಾಡೋದು, ಸೊ ಆರಾಮಾಗಿರುತ್ತೆ. ಬಟ್ ಸೀರಿಯಲಲ್ಲಿ ಹಂಗಾಗಲ್ಲ. ಸೀರಿಯಲಲ್ಲಿ ಎಮೋಷನ್ಸ್ ಹೆಂಗಾದರೂ ಇರಲಿ ಏನಾದರೂ ಇರಲಿ ಎಪಿಸೋಡ್ ಹೋಗೋದಿರುತ್ತೆ. ಸೊ ಇಷ್ಟು ಸೀನ್ ಮಾಡಲೇಬೇಕು, ಶೂಟಿಂಗ್ ಡೇಟ್ಸ್ ಕಮ್ಮಿ ಮಾಡಬೇಕು, ಅದೆಲ್ಲ ಪ್ರೆಷರ್ ಇರುತ್ತೆ ಅವ್ರಿಗೆ. ಸೊ ಕಂಟಿನ್ಯೂಸ್ ಆಗಿ ಚಕ್ 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 ಅಂತ ಶೂಟಿಂಗ್ ನಡೀತಾ ಇರುತ್ತೆ, ಎಮೋಷನ್ಸು ನೀವು ಹಾಗೆ ಮಾಡ್ತಾ ಹೋಗಬೇಕು, ಒಂದೊಂದು ಟೇಕಲ್ಲಿ 2-2 ಟೇಕಲ್ಲೇ ಮುಗಿಸ್ಬಿಡ್ಬೇಕು ಅದನ್ನು. ಸೊ ಮೂವೀಸ್ ಥರ ಅಷ್ಟೊಂದು ಟೇಕ್ಸ್ ಎಲ್ಲ ತೊಗೊಳಕ್ಕಾಗಲ್ಲ. ಸೊ ಐ ಲರ್ನ್ಡ್ ಆ್ಯಕ್ಟಿಂಗ್ ಇನ್ ಸೀರಿಯಲ್, ಐ ಸಾ ಹೈರಾರ್ಕಿ ಇನ್ ಮೂವೀಸ್, ಆ್ಯಂಡ್ ಐ ಸಾ ವೆರಿ ಗುಡ್ ಲೈಫ್ ಇನ್ ಮಾಡ್ಲಿಂಗ್. ಮಾಡ್ಲಿಂಗಲ್ಲಿ ನಾನು ಅವಾಗ ಐ ವಾಸ್ ಲೈಕ್ ಒಂದು ಟಾಪಲ್ಲಿದ್ದೆ, ಐ ಮೀನ್ ಐ ವಾಸ್ ವಾಕಿಂಗ್ ವಿತ್ ದ ಟಾಪ್ ಮಾಡೆಲ್ಸ್ ಆಫ್ ಇಂಡಿಯಾ ಎಲ್ಲ. ಸೊ ಬಟ್ ಮೂವೀಸಲ್ಲಿ ನಾನು ಯಾವತ್ತೂ ಆ ಫೇಮ್ ನೋಡಲೇ ಇಲ್ಲ, ಆಮೇಲೆ ಆ ಲೆವೆಲ್ಲು ಪ್ರಾಬಬ್ಲಿ ನಾನು ರೀಚ್ ಆಗಲಿಲ್ಲ. ಖುಷಿನಲ್ಲಿ ನನಗೆ ಒಂದು ತಕ್ಕ ಮಟ್ಟಿಗೆ ನನಗೆ ಐ ಗಾಟ್
ರೆಕಗ್ನಿಷನ್. ಅದಾದಮೇಲೆ ಅಫ್ಕೋರ್ಸ್ ನಂದು ನೆಕ್ಸ್ಟ್ ಬಿಗ್ ಮೂವಿ ಅಂತ ಬಂದಿದ್ದು ಗುನ್ನಾ, ಅದಾದಮೇಲೆ ಭಾಮ ಹರೀಶ್ ಅವ್ರದ್ದು ಶಿಷ್ಯ. ಶಿಷ್ಯ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ನಾನು ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದೆ. ಸೊ ಶಿಷ್ಯ ಹಿಟ್ಟಾಗಿದ್ದು ಫ್ಲಾಪ್ ಆಗಿದ್ದು ವಾಸ್ ನೆವರ್, ನನಗೆ ಅದೇನೂ ಎಫೆಕ್ಟೇ ಆಗಲಿಲ್ಲ. ಬಟ್ ಈ ಡಿಸ್ಕ್ರಿಮಿನೇಷನ್ ಅಂತ ವಾಟ್ ಐ ಸೀ ಇನ್ ಎನ್ ಇಂಡಸ್ಟ್ರಿ, ಲೈಕ್ ಯು ನೋ ಅ ವೆರಿ ಟಾಪ್ ಹೀರೋ ಸ್ಟೇಜ್ನ ಫೈವ್ ಸ್ಟಾರ್ ಹೋಟೆಲ್, ಆ್ಯಂಡ್ ಬಿಕಾಸ್ ಐ ನೆವರ್ ಹ್ಯಾಡ್ ದ್ಯಾಟ್ ಸ್ಟಾರ್ಡಮ್ ಇನ್ ಮೂವೀಸ್, ಐ ಮೀನ್ ಐ ವುಡ್ ಬಿ ಪುಟ್ ಅಪ್ ಇನ್ ಅ ತ್ರೀ ಸ್ಟಾರ್ ಪ್ರಾಬಬ್ಲಿ. ಬಟ್ ಸೀರಿಯಲ್ಸಲ್ಲಿ ಹೆಂಗಾಯಿತು ಅಂದರೆ ಎಲ್ಲರೂ ಒಂದೇ, ಆಲ್ ದಿ ಆ್ಯಕ್ಟರ್ಸ್ ಆರ್ ದ ಸೇಮ್, ಇಟ್ ಈಸ್ ಅ ಟೀಮ್ ವರ್ಕ್. ಹೆಂಗೆ ಅಂದರೆ ಇಟ್ ಬಿಕಮ್ಸ್ ಅ ಫ್ಯಾಮಿಲಿ, ದಿನಾಗ್ಲೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯು ಸ್ಪೆಂಡ್ ಟೈಮ್ ವಿತ್ ದೆಮ್, ಸೊ ಇಟ್ ಬಿಕಮ್ಸ್ ಅ ಕ್ಲೋಸ್ ಬಾಂಡ್, ಕ್ಲೋಸ್ ಫ್ರೆಂಡ್ಶಿಪ್ ಉಳ್ಕೊಂಬಿಡುತ್ತೆ. ಸೊ ಅಲ್ಲಿ ಯಾವುದೇ ಥರದ್ದು ಇದಿಲ್ಲ, ಹೀರೋನ ಅಲ್ಲಿ ಇಳಿಸ್ತಾರೆ, ಹೀರೋಯಿನ್ನ ಇಲ್ಲಿ ಇಳಿಸ್ತಾರೆ, ಅಥವಾ ಬೇರೆ ಆರ್ಟಿಸ್ಟ್ನ ಇನ್ನೆಲ್ಲ ಉಳಿಸ್ತಾರೆ, ನೋ ನಥಿಂಗ್ ಲೈಕ್ ದ್ಯಾಟ್. ಸೀರಿಯಲಲ್ಲಿ ಎವ್ರಿ ಬಡಿ ಈಸ್ ದ ಸೇಮ್, ದ್ಯಾಟ್ಸ್ ಹೌ ದೇ ಆರ್ ಟ್ರೀಟೆಡ್, ಆ್ಯಂಡ್ ಇಟ್ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ, ಸೀರಿಯಲ್ ಬಿಕಮ್ಸ್ ಅ ಫ್ಯಾಮಿಲಿ. ಮೂವಿನಲ್ಲಿ ಆದರೆ ಏನಾಗುತ್ತೆ, ಒನ್ ಮೂವಿ ಆದಮೇಲೆ ನೆಕ್ಸ್ಟ್ ಮೂವಿ ಇಟ್ ಈಸ್ ಅ ಡಿಫ್ರೆಂಟ್ ಸೆಟಪ್, ಡೈರೆಕ್ಟರ್ ಬೇರೆ, ಡಿ ಒ ಪಿ ಬೇರೆ, ಆರ್ಟಿಸ್ಟ್ ಬೇರೆ, ಅಲ್ಲಿ ಇಲ್ಲಿ ಯು ಕ್ಯಾನ್ ಅಗೇನ್ ಮೀಟ್ ದೆಮ್. ಬಟ್ ಆ 45 ಡೇಸ್ ಆದಮೇಲೆ ಇಟ್ ಈಸ್ ದಿ ಎಂಡ್ ಆಫ್ ಅ ಜರ್ನಿ. ಸೊ ಎವ್ರಿ ಮೂವಿ ಇಟ್ ಈಸ್ ದ ಸ್ಟಾರ್ಟ್, 45 ಡೇಸ್, ಒಂದು 45 ಡೇಸ್ ಯು ಸ್ಟೇ ವಿತ್ ದೆಮ್, ಆ್ಯಂಡ್ ದೆನ್ 45 ಡೇಸ್ ಆದಮೇಲೆ ಇಟ್ ಈಸ್ ದಿ ಎಂಡ್ ಆಫ್ ದ ಜರ್ನಿ. ಬಟ್ ಸೀರಿಯಲ್ಸಲ್ಲಿ ಆಲ್ಮೋಸ್ಟ್ 2 ಇಯರ್ಸ್ವರೆಗೂ ಇಟ್ ಈಸ್ ದ ಸೇಮ್, ದ್ಯಾಟ್ ಬಿಕಮ್ಸ್ ಫ್ಯಾಮಿಲಿ ಅವಾಗ.